ಮತ್ತೊಬ್ಬ ಯುವ ನಟನ್ಗೆ ಹೀಗೆ ಬಂದು ಸಪೋರ್ಟ್ ಮಾಡೋದು ತುಂಬಾ ಖುಷಿ ತರತ್ತೆ. ಓವರ್ ಟು ಯು ವಿಕಿ. ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ಬಂದಿರೋದು ಆಸ್ ಅ ಫ್ರೆಂಡ್ ಆಗಿ. ಫಸ್ಟ್ ಆಫ್ ಆಲ್ ಫಸ್ಟ್ ಶ್ರೇಯಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ನಾನು ಯಶ್ ಅವ್ರದ್ದು ಸಂಗೀತ ನಡೀತೈತಿ, ಯಶ್ ಸರ್ದು. ಸೊ ಅವತ್ತು ಶ್ರೇಯಸ್ ಅವರು ಆ ಸಂಗೀತಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ನಾನು ಯಾವುದೇ ಫಂಕ್ಷನ್ ಅಟೆಂಡ್ ಮಾಡಿದ್ರು ಕೇ ಮಂಜು ಸರ್ ಎಲ್ಲಿಂದ ನನ್ನನ್ನು ನೋಡಿದ್ರು ನನ್ನ ಹತ್ರ ಬಂದು ಒಂದು 15 ನಿಮಿಷ ಮಾತಾಡ್ತಾರೆ. ಆ್ಯಂಡ್ ಐ ಗೆಸ್ ಈ ವಾಸ್ ದ ಫಸ್ಟ್ ಪರ್ಸನ್ ನಾನು ಮಲ್ಲ ಸಿನಿಮಾ ಆ್ಯಕ್ಟ್ ಮಾಡೋದನ್ನ ನೋಡಿ ಒಂದು ಚೆಕ್ 40,000 ರುಪೀಸ್ ಚೆಕ್ ಕೊಟ್ಟು ಹೋದ್ರು ಮನೆಯಲ್ಲಿ. ನಾನು ಬ್ಯಾನರಲ್ಲಿ ಇನ್ನೊಂದು ಸರ್ ಒಂದು ದಿವಸ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಅಡ್ವಾನ್ಸ್ 40,000 ರುಪೀಸ್ ಅಡ್ವಾನ್ಸ್ 2004 ಕೊಟ್ಟಿದ್ದು ನಮ್ಮ ಕೆ ಮಂಜು ಸರ್. ಸೊ ಅವತ್ತು ಬಂದರು ಕೆ ಮಂಜು ಸರು, ಶ್ರೇಯಸ್ ಅವರು ಡ್ಯಾನ್ಸ್ ಆಡ್ತಾಯಿದ್ರು. ನೋಡಿದ್ರು ನನ್ನ ಮಗ ಇವತ್ತಿಗೆ ಈ ಥರ ಆಡ್ತಾಯಿದ್ದಾನೆ, ಇನ್ನು ಮುಂದೆ ನೀನು ನೋಡು ಬೇರೆ ಥರ ಆಡ್ತಾನೆ ಅಂತ ಹೇಳಿದ್ರು. ಇವತ್ತು ಗಲ್ಲಿ ಬಾಯ್ ನೋಡ್ತಾ ಇದ್ದೀನಿ ನಾನು. ಆಮೇಲೆ ಶ್ರೇಯಸ್ಸನ್ನು ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಶ್ರೇಯಸ್ಸಲ್ಲಿ ನಾವು ನಮ್ಮನ್ನು ನೋಡ್ಕೋತಾ ಇದ್ದೀವಿ, ಯಾಕಂದರೆ ನಾವು ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ. ಬಟ್ ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ದಾರೆ, ತಂದೆ ಮಾತ್ರ ಇಲ್ಲ ಇವತ್ತು ಇರುವಂಥ ಎಲ್ಲ ಜನರೇಷನ್ ಆರ್ಟಿಸ್ಟ್ ಪ್ರತಿಯೊಬ್ಬರು ಒಂದು ಹೇಳ್ಕೊಡ್ತಾ ಇದ್ದಾರೆ ನಮಗೆ. ನಾವು ಸಾಯ್ಬೋದು, ನಾವು ಸೋಲ್ಬೋದು, ಬಟ್ ಟ್ಯಾಲೆಂಟ್ ಯಾವತ್ತಿದ್ರೂ ಸಾಯಲ್ಲ. ಸೊ ಆ ಟ್ಯಾಲೆಂಟು, ಯಾಕಂದ್ರೆ ಶ್ರೇಯಸ್ ಏನಂದ್ರೆ ಶ್ರೇಯಸ್ ಇದ್ದಿದ್ದ ರೀತಿ ಇವತ್ತು ಯಾವ ರೀತಿಯಲ್ಲಿ ಇದ್ದಾನಂದ್ರೆ ಅದು ನನಗೊತ್ತು, ನನ್ನ ಜೊತೆಗೆ ನಮ್ಮ ಬ್ರದರ್ಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು. ಬಿಕಾಸ್ ಒಬ್ಬನ್ನ ಅವನೇ ತಿದ್ಕೊಂಡು ಅವನೇ ಏಟ್ ತಿಂದು ತಿರ್ಗಾ ಅದನ್ನ ಒಂದು ಸಿನಿಮಾ ಥರ ಬರಬೇಕಲ್ವಾ, ಅದು ಮೇ ಬಿ ಅವ್ರ ತಂದೆ ಅದ ಆಶೀರ್ವಾದನೋ ಇಲ್ಲ ನಾವು ನಮ್ಮಂತ ಫ್ರೆಂಡ್ಸ್ ಇದ್ದೀವಿ, ಆಮೇಲೆ ಅವ್ನಿಗೆ ಇರುವಂತ ಡೆಡಿಕೇಶನ್ ಸಿನಿಮಾದಲ್ಲಿ ಇದೆಯಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಆಲ್ ದ ವೆರಿ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಸೊ ರೀಷ್ಮಾಗೆ ಆಲ್ ದ ವೆರಿ ವೆರಿ ಬೆಸ್ಟ್ ಆ್ಯಂಡ್ ದ ಸಾಂಗ್ ಲುಕ್ಸ್ ಪ್ರಾಮಿಸಿಂಗ್ ಆ್ಯಂಡ್ ಚಂದನ್ ಎಲ್ಲರೂ ನಿಮ್ಮ ಫ್ಯಾನೇ, ನಾನು ಅದೇ ಥರ ನಿಮ್ಮ ಫ್ಯಾನ್. ಪ್ಲೀಸ್ ಆದಷ್ಟು ಬೇಗ ನಮಗೂ ಸ್ವಲ್ಪ ಮ್ಯೂಸಿಕ್ ಮಾಡಿಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಆಲ್ಬಮ್ ಸಾಂಗ್ ಅದು ಮಾಡಿ ನಾವು ಬಂದು ಡ್ಯಾನ್ಸ್ ಮಾಡಿ ಹೋಗ್ತೀವಿ. ನೆಕ್ಸ್ಟ್ ನಮ್ಮ ಪುರುಷೋತ್ತಮ್ ಸರ್ಗೆ ಆಲ್ ದ ವೆರಿ ವೆರಿ ಬೆಸ್ಟ್ ಸರ್, ನಿಮ್ಮಂಥ ಪ್ರೊಡ್ಯೂಸರ್ಸ್ ಆಮೇಲೆ ಈ ಥರ ಒಂದು ಚಾನ್ಸ್ ಕೊಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ. ಆ್ಯಂಡ್ ಟ್ಯಾಲೆಂಟ್ ಇದೆ ಸರ್, ಇಂಡಸ್ಟ್ರಿಯಲ್ ಟ್ಯಾಲೆಂಟ್ ಇದೆ, ಸಕ್ಸಸ್ ಬರುತ್ತೆ. ಆ ದಾರಿಯಲ್ಲಿ ಪ್ರತಿಯೊಬ್ಬರು ನಾವೆಲ್ಲ ನಡೀತಿದ್ವಿ, ಯಾವತ್ತೋ ಒಂದು ದಿವಸ ಸಕ್ಸಸ್ ನಮಗೋಸ್ಕರ ಬರ್ತಿದೆ. ಆ ಸಕ್ಸಸ್ಸಲ್ಲಿ ಬಂದು ನಮ್ಮ ಬಾವುಟನ ನಾವೇ ನಿಲ್ಲಿಸ್ತೀವಿ ನಾವು 100%. ಆ್ಯಂಡ್ ನಂದಕಿಶೋರ್ ಸರ್ ಬೃಹಸ್ಪತಿಯಲ್ಲಿ ನೋಡಿದ್ದೀನಿ ನಾನು, ಇವತ್ತಿಗೂ ಬಂದ ತಕ್ಷಣ ಒಂದು 2 ಲೈನ್ ಹೇಳಿದ್ರು, ಈ ಲೈನ್ ಇದೆ ಮಾಡ್ತೀಯಾ ಹೀರೋ ಆಗಿ ಮಾಡ್ತೀಯಾ ಅಂತ ಕೇಳ್ತಾ ಇದ್ರು. ಇದೇ ನಾವು ಅದನ್ನೇ ಅಷ್ಟೇ ಮಾತಾಡ್ತೀವಿ, ನಾವು ಆದಷ್ಟು ಸ್ಕ್ರಿಪ್ಟ್ಸ್ಗಳನ್ನೇ ಮಾತಾಡ್ತಾ ಇರ್ತೀವಿ. ಸೊ ನಿಮ್ಮ ಪ್ಯಾಷನ್, ನಿಮ್ಮ ಸಿನಿಮಾ ನನಗೆ ಗೊತ್ತು. ಆ್ಯಸ್ ಅ ಬ್ರದರ್ ಆಲ್ ದ ವೆರಿ ವೆರಿ ಬೆಸ್ಟ್. ಆ್ಯಂಡ್ ಶೇಖರ್ ಚಂದ್ರ ಸರ್ ನಿಮ್ಮ ಬಗ್ಗೆ ತುಂಬಾ ಕೇಳ್ಬಿಟ್ಟಿದ್ದೀನಿ, ನಿಮ್ಮ ಅಸೋಸಿಯೇಟ್ಸ್ ಎಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್, ನಮ್ಮ ಸ್ವಾಮಿ ಪ್ರತಿಯೊಬ್ರು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ನಾನು. ಆದಷ್ಟು ಬೇಗ ನಿಮ್ಮ ಜೊತೆ ವರ್ಕ್ ಮಾಡ್ತೀನಿ.